जयराम प्रकाशन अंत पब्लिकेशन नडस्ता इदीनि ನನ್ನ ತಂದೆ ಹೇಳಿದೇನಂದ್ರೆ ನನ್ನ ಆಸ್ತಿಯಲ್ಲಿ ಎಷ್ಟಿದೆ ಅಷ್ಟು ನೀನು ಅನುಭವಿಸು ತಪ್ಪೇನಿಲ್ಲ ಅಂದರೆ ನನ್ನ ತಂದೆಯ ಆಸ್ತಿ ನನ್ನ ತಂದೆಯ ಮನೆ ಏನು ಬೇಕಾದ್ರೂ ಮಜಾ ಮಾಡು ಕಳಿಸ್ಬಿಡ್ಬೇಕಾದ್ರೆ ಸಖತ್ತ ಕಳ್ದು ಮಜಾ ಮಾಡಿ ಕಳಿಸ್ಬಿಡು ಬಟ್ ನನ್ನ ಆಸ್ತಿಯನ್ನು ನಿನ್ನ ಮಗನಿಗೆ ಮಗಳಿಗೆ ಕೊಡಬೇಡ ಒಂದು ರೂಪಾಯಿ ಕೂಡ ಕೊಡಬೇಡ ನೀನು ದುಡಿ ನಿನ್ನ ಮಗನ ಕೊಡು ನಿನ್ನ ಮಗನಿಗೆ ನಿನ್ನ ಆಸ್ತಿನ ಕೊಡು ಅವನು ದೊಡ್ಡದು ಅವನ ಮಗನ ಕೊಡಬೇಕು ಇದು ನನ್ನ ವಂಶದ ಒಂದು ಮೂಲ ತಂತ್ರ ಅಂತ ಹೇಳಿದ್ರು ಸಾಮಾನ್ಯವಾಗಿ ಎಲ್ಲರೂ ಹೇಳ್ತಾರೆ ಹಣ ಅಂದ್ರೆ ಏನ ಕೂಡ ಓಡಿ ಬರುತ್ತೆ ಅಂತ ಏನ ಓಡಿ ಬರುತ್ತೋ ಇಲ್ಲ ನಾನು ಯಾವತ್ತೂ ನೋಡೇ ಇಲ್ಲ ಆದರೆ ನಾವು ಏನ ಆಗುತ್ತೆ ಒಳಗಡೆ ಹಣ ಚೆನ್ನಾಗಿ ಮಾಡಬೇಕು ಅನ್ನೋದು ನನ್ನ ಒಂದು ಮಂತ್ರ ರಘುನಾಥ್ ಗುರುಜಿ 28 ಎಕರೆ ಭೂಮಿ ತಗೊಂಡ್ರು ಅಂತ ಹೇಳಿದ್ರು ಓಕೆ ನಾನು ಅವ್ರ ಶಿಷ್ಯನಾಗಿ ಒಂದೂವರೆ ಎಕರೆ ಭೂಮಿ ಮಾತ್ರ ತಗೊಂಡಿದ್ದೀನಿ ಆದರೆ ಈ ಮುಂದೆ ತಗೊಳ್ಳೋದಿಲ್ಲ ಅಂತ ಹೇಳಲ್ಲ 20 ಎಕರೆ ಅಲ್ಲ 200 ಎಕರೆ ಕೂಡ ತಗೊಳ್ತೀನಿ ಗ್ಯಾರಂಟಿ ಆದರೆ ಅವರ ತತ್ವವನ್ನು ನಾನು ಬಿಡೋಕ್ಕಾಗಲ್ಲ ಯಾಕೆಂದರೆ ಪ್ರಿನ್ಸಿಪಲ್ಸ್ ನಮ್ಮ ತಂದೆ ಕೆಲವು ಪ್ರಿನ್ಸಿಪಲ್ ಕೊಟ್ಟರು ರಘುನಾಥ್ ಗುರುಜಿ ಕೆಲವು ಪ್ರಿನ್ಸಿಪಲ್ ಕೊಟ್ಟರು ಇನ್ನು ಶಿವಕುಮಾರ್ ಅವರ ಎಕ್ಸ್ಪೀರಿಯೆನ್ಸನ್ನು ನನಗೆ ಭಾಳಷ್ಟಿದೆ ಆದರೆ ಶಿವಕುಮಾರ್ ಅವರ ಪುಸ್ತಕಗಳನ್ನು ನಾನು 2.5 ವರ್ಷದಿಂದ ನಾನು ಮಾಡ್ತಾ ಇದ್ದೀನಿ ಆದರೆ ಅವ್ರನ್ನ ಭೇಟಿನೇ ಮಾಡಿಲ್ಲ ಇವ್ರು ನೋಡೇ ಇಲ್ಲ ಅವ್ರು ನನ್ನ ಫ್ರೆಂಡೇ ಓಕೆ 2.5 ವರ್ಷದಿಂದ ಬಟ್ ಅವ್ರು ನೋಡೇ ಇಲ್ಲ ಇವ್ರು ನಾನು ಭೇಟಿ ಆಗಿದ್ದು ಕೇವಲ 15 ದಿನದಿಂದೆ ಭಾಳ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗ್ತಾ ಇದೆ ನನಗೆ ಅಂದರೆ ನನಗೆ ಈ ಅನುಭವ ಏನಪ್ಪ ಅಂದರೆ ನಾನು ಜರ್ನಿ ಮಾಡ್ತಾ ಇದ್ದೀನಿ ಯಾವ ಥರ ಟ್ರ್ಯಾಕ್ ಚೇಂಜ್ ಮಾಡಬೇಕು ಅನ್ನೋ ಒಂದು ಐಡಿಯಾ ಅಂದರೆ 1.5 ಎಕರೆ ಭೂಮಿ ಮಾತ್ರ ಮಾಡಿದ್ದೀನಿ ನನ್ನ ಒಂದು ಗುರಿ ತಲುಪಕ್ಕೆ ಯಾಕೆ ಆಗಲಿಲ್ಲ ಆ ಟ್ರ್ಯಾಕ್ನ ಹೆಂಗೆ ಚೇಂಜ್ ಮಾಡಬೇಕು ಅನ್ನೋ ಒಂದು ಸಣ್ಣ ಒಂದು ಮಂತ್ರ ಇದರಿಂದ ಗೊತ್ತಾಯಿತು ನಮಸ್ಕಾರ.